ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಮುರುಘಾ ಮಠದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಆದಿಶಕ್ತಿ ಎಂದರೆ ಕರುಣಾಮಯಿ. ಆಕೆಯನ್ನ ನಂಬಿದರೆ ಆ ದೇವಿ ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ. ಈ ತಾಯಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆ ನಿಂತರೆ ಶೃಂಗೇರಿಯಲ್ಲಿ ಶಾರದೆಯಾಗಿ ನೆಲೆ ನಿಂತು ಭಕ್ತರನ್ನ ಪೊರೆಯುತ್ತಿದ್ದಾಳೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಸೌಕೂರಿನಲ್ಲಿ ನೆಲೆ ನಿಂತ ದುರ್ಗಾ ಪರಮೇಶ್ವರಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ಕುಬ್ಜ ಹಾಗೂ ವರಹ ನದಿಗಳ ಸಂಗಮದಲ್ಲಿರುವ ಸೌಕೂರು ಕ್ಷೇತ್ರವು ಹಿಂದೆ ಸೌಖ್ಯ ಮುನಿಗಳು ನೆಲೆ ನಿಂತ ಸ್ಥಳವಾಗಿದ್ದು ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯು ಗರ್ಭಗುಡಿಯ ಏಕಪೀಠದ ಮೇಲೆ ಮೂರು ಲಿಂಗಗಳಾಗಿ ನೆಲೆ ನಿಂತಿದ್ದಾಳೆ. ದೇವಿಯು ದುರ್ಗಾ, ಮಹಾಕಾಳಿ ಮತ್ತು ಮಹಾಲಕ್ಷ್ಮಿಯ ಸ್ವರೂಪವನ್ನು ಹೊಂದಿದ್ದು ತನ್ನ ಬಳಿ ಬರುವ ಭಕ್ತರ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾಳೆ. ಪೂರ್ವಾಭಿಮುಖವಾದ ಈ ದೇವಾಲಯದಲ್ಲಿ ಅತಿ ಎತ್ತರದ ಧ್ವಜಸ್ತಂಭವಿದ್ದು ದೇಗುಲವು ಸುಂದರವಾದ ಗರ್ಭಗೃಹ, ಪ್ರದಕ್ಷಿಣಾಪಥ ಮತ್ತು ಗೋಪುರವನ್ನ ಹೊಂದಿದೆ. ವ್ಯಾಪಾರ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಂತಾನ ಸಮಸ್ಯೆ ಇರುವವರು ಇಲ್ಲಿಗೆ ಬಂದು ದೇವಿಯ ಬಳಿ ಪುಷ್ಪ ಪ್ರಸಾದವನ್ನ ಕೇಳಿದರೆ ಆ ತಾಯಿ ತಮ್ಮ ಸಮಸ್ಯೆಗಳಿಗೆ ಪುಷ್ಪವನ್ನ ತನ್ನ ಎಡ ಅಥವಾ ಬಲಭುಜದಲ್ಲಿ ಪ್ರಸಾದ ರೂಪದಲ್ಲಿ ಬೀಳಿಸೋದ್ರ ಮೂಲಕವಾಗಿ ಉತ್ತರವನ್ನ ನೀಡ್ತಾಳೆ. ಪ್ರಶ್ನೆ ಕೇಳ ಬಯಸುವವರು ದೇವಿಯ ಶಿರದ ಮೇಲೆ ಅಡಿಕೆಯ ಸಿಂಗಾರವನ್ನ ಇರಿಸಿ ತಮ್ಮ ಪ್ರಶ್ನೆಯನ್ನ ದೇವಿಯ ಎದುರಿನಲ್ಲಿ ನಿಂತು ಮನಸ್ಸಿನಲ್ಲಿ ಕೇಳಿಕೊಂಡರೆ ಆ ತಾಯಿ ಸಮರ್ಪಕವಾದ ಉತ್ತರವನ್ನ ನೀಡ್ತಾಳೆ. ನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಆಗಮಿಸಿ ಈ ವಿಸ್ಮಯವನ್ನ ಕಣ್ತುಂಬಿಕೊಂಡು ಕೃತಾರ್ಥರಾಗ್ತಾ ಇದ್ದಾರೆ. ಅಲ್ಲದೆ ಇಲ್ಲಿಗೆ ಬಂದು ಹರಿವಾಣ ನೈವೇದ್ಯ ಸೇವೆ ಸಲ್ಲಿಸ್ತೀವಿ ಅಂತ ಹರಕೆ ಹೊತ್ತುಕೊಂಡರೆ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳೆಲ್ಲವೂ ಸಿದ್ಧಿ ಆಗುತ್ತೆ ಎನ್ನುವ ನಂಬಿಕೆ ಇಲ್ಲಿಗೆ ಬರುವ ಭಕ್ತಾದಿಗಳಲ್ಲಿದ್ದು ಈ ದೇವಿಗೆ ಯಕ್ಷಗಾನ ಸೇವೆ ಬಲು ಪ್ರೀತಿಯಾಗಿದೆ. 1600 ವರ್ಷಗಳಷ್ಟು ಪುರಾತನವಾದ ಈ ದೇವಿಯ ದೇಗುಲದಲ್ಲಿ ದೇವಿಯು ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಹಿಂದೆ ಈ ಕ್ಷೇತ್ರದಲ್ಲಿ ಕೌಂಜಾಸುರನೆಂಬ ರಾಕ್ಷಸ ಇಲ್ಲಿರುವ ಸೌಖ್ಯ ಮುನಿಗಳಿಗೆ ವಿಪರೀತ ತೊಂದರೆಯನ್ನ ನೀಡ್ತಾ ಇದ್ದ. ಆಗ ಮುನಿಗಳು ಜಗನ್ಮಾತೆಯ ಕುರಿತು ದೀರ್ಘವಾದ ತಪಸ್ಸನ್ನ ಆಚರಿಸ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ದೇವಿಯು ಕೌಂಜಾಸುರನನ್ನ ಸಂಹಾರ ಮಾಡಿ ಮುಂದೆ ಆ ಕ್ಷೇತ್ರದಲ್ಲಿ ನೆಲೆ ನಿಂತಳು ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಗಣಪತಿ, ಉಮಾಮಹೇಶ್ವರಿ, ಬೊಬ್ಬಯ್ಯ, ವೀರಭದ್ರ, ನಾಗದೇವತೆಗಳು, ಹುಲಿದೇವರು ಕೂಡ ವಾಸವಾಗಿದ್ದಾರೆ. ಇಲ್ಲಿನ ವೀರಭದ್ರ ಸ್ವಾಮಿಗೆ ವಿಶೇಷವಾದ ಶಕ್ತಿ ಇದ್ದು ಜಾನುವಾರು ಕಳೆದು ಹೋದ್ರೆ ಈ ದೇವರಿಗೆ ಹರಕೆ ಹೊತ್ತರೆ ಕಳೆದು ಹೋದ ಜಾನುವಾರುಗಳು ಮತ್ತೆ ಸಿಗುತ್ತವೆ. ಅಲ್ಲದೆ ಇಲ್ಲಿಗೆ ಬಂದು ನಾಗದೇವತೆಯನ್ನ ಆರಾಧಿಸೋದ್ರಿಂದ ನಾಗದೋಷಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಸೌಕೂರಿನ ದುರ್ಗಾ ಪರಮೇಶ್ವರಿಯನ್ನ ಕೊಲ್ಲೂರು ಮೂಕಾಂಬಿಕೆಗೆ ಅಕ್ಕ ಮತ್ತು ಕಮಲ ಶಿಲೆಯ ಬ್ರಾಹ್ಮಿ ದೇವತೆಯ ತಂಗಿ ಎಂದು ಕರೆಯಲಾಗ್ತಾ ಇದ್ದು ಬಹಳ ಹಿಂದೆ ಇಲ್ಲಿನ ಜನರು ದೇವಿಯ ಮೂರ್ತಿ ಬಳಿ ಮಾತನಾಡ್ತಾ ಇದ್ರೆಂಬ ಉಲ್ಲೇಖವಿದೆ. ಹಲವು ವರ್ಷಗಳ ಹಿಂದೆ ನವರಾತ್ರಿ ಹಬ್ಬಕ್ಕೆ ಮೊದಲು ಇಲ್ಲಿ ಹುಲಿಯ ಗರ್ಜನೆ ಕೇಳಿಸ್ತಾ ಇತ್ತಂತೆ. ಹೀಗಾಗಿ ಈ ಕ್ಷೇತ್ರವು ಇಂದಿಗೂ ಕೂಡ ಶಕ್ತಿ ಪೀಠವಾಗಿ ಹೊರಹೊಮ್ಮಿದೆ. ನವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸುವ ಈ ಕ್ಷೇತ್ರದಲ್ಲಿ ಮಾಘ ಮಾಸದ ಬಹುಳ ಮೂಲ ನಕ್ಷತ್ರದಂದು ದೇವಿಯ ಜಾತ್ರೋತ್ಸವವನ್ನ ಆಚರಿಸಲಾಗ್ತಾ ಇದ್ದು ಈ ಸಮಯದಲ್ಲಿ ಚತುರ್ಭುಜೆಯಾದ ದೇವಿಯ ವಿಗ್ರಹವನ್ನ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಈ ಕ್ಷೇತ್ರದಲ್ಲಿ ವರ್ಷವಿಡೀ ಹರಕೆಯ ಬಯಲಾಟಗಳು ನಡೆಯುತ್ತಿದ್ದು ಸೌಕೂರು ದುರ್ಗಾ ಪರಮೇಶ್ವರಿಯ ಯಕ್ಷ ಮಂಡಳಿಯು ಕಳೆದ 200 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ಕಲಾ ಸೇವೆ ಮಾಡುತ್ತಾ ಬಂದಿದೆ. ಬೇಡಿದ ವರಗಳನ್ನೆಲ್ಲ ಕರುಣಿಸುವ ಈ ದುರ್ಗಾದೇವಿಯನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:30 ದರ್ಶನ ಮಾಡಬಹುದಾಗಿದ್ದು ಪ್ರತಿದಿನ ಮಧ್ಯಾಹ್ನ 12:30 ಮತ್ತು ಸಂಜೆ 7:30 ದೇವಿಗೆ ಮಹಾಪೂಜೆಯನ್ನ ನೆರವೇರಿಸಲಾಗುತ್ತೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಹರಿವಾಣ ನೈವೇದ್ಯ, ಬೆಳಕಿನ ಸೇವೆ,
ಸಿಂಗಾರ ಸಮರ್ಪಣೆ ಅಲಂಕಾರ ಸೇವೆ ಕುಂಕುಮಾರ್ಚನೆ ಹಣ್ಣುಕಾಯಿ ಸೇವೆಗಳನ್ನು ಮಾಡಿಸಬಹುದಾಗಿದೆ ದುರ್ಗಾ ಪರಮೇಶ್ವರಿಯ ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಕೂರು ಎಂಬ ಸ್ಥಳದಲ್ಲಿದ್ದು ದೇಗುಲವು ಬೆಂಗಳೂರಿನಿಂದ 404 ಕಿಲೋಮೀಟರ್ ಮೈಸೂರಿನಿಂದ 352 ಕಿಲೋಮೀಟರ್ ಶಿವಮೊಗ್ಗದಿಂದ 139 ಕಿಲೋಮೀಟರ್ ಉಡುಪಿಯಿಂದ 46 ಕಿಲೋಮೀಟರ್ ಮಂಗಳೂರಿನಿಂದ 100 ಕಿಲೋಮೀಟರ್ ಕುಂದಾಪುರದಿಂದ 13 ಕಿಲೋಮೀಟರ್ ದೂರದಲ್ಲಿದೆ ಕುಂದಾಪುರ ಮತ್ತು ಉಡುಪಿಗೆ ರಾಜ್ಯದ ನಾನಾ ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ಈ ಕ್ಷೇತ್ರಕ್ಕೆ ಕುಂದಾಪುರವು ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಶಕ್ತಿಶಾಲಿಯಾದ ಸೌಕೂರಿನ ದುರ್ಗಾ ಪರಮೇಶ್ವರಿಯನ್ನ ದರ್ಶನ ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಐಡಿ inspirekannadachannel@gmail.com ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು